ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಗೆ ವಿಶೇಷವಾದ ದಿನ ಮಂಗಳವಾರ ಬಂದಿದೆ ಮಂಗಳವಾರ ಕೂಡ ನಮಗೆ ಅಷ್ಟಮಿ ಬಂದಿರೋದು ತುಂಬ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಹಾಗೇ ಈ ಒಂದು ದಿನ ಈ ದಿನ ಬಂದಿರುವಂತಹ ಈ ಈ ತಾರೀಕು ಅಂದರೆ ಇಪ್ಪತ್ತೈದನೇ ತಾರೀಕು ನಮಗೆ ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಅನ್ನೋದು ಒಂದು ಮ್ಯಾಜಿಕ್ ನಂಬರ್ ಅಂತ ಕರಿಬೋದು ಏಂಜಲ್ ನಂಬರ್ ಅಂತ ಕರಿಬೋದು ನಾವು ಇದನ್ನು ತೋರಿಸ್ತೀನಿ ನಾನು ಮುಂದೆ ನಮಗೆ ಈ ಯೂನಿವರ್ಸಲ್ಲಿ ಹಲವಾರು ಅದ್ಭುತಗಳು ನಡೆಯುತ್ತೆ ಸ್ನೇಹಿತರೆ ತುಂಬ ಮ್ಯಾಜಿಕ್ ನಂಬರ್ಸ್ ಇದೆ ಈ ಏಂಜಲ್ ನಂಬರ್ಸ್ನ ನಾವು ವಿಶೇಷವಾದ ದಿನಗಳಲ್ಲಿ ಈ ಒಂದು ಪರಿಹಾರನ ಮಾಡಿಕೊಳ್ಳೋದ್ರಿಂದ ಅದಕ್ಕೆ ವಿಶೇಷ ಶಕ್ತಿ ಇರುತ್ತೆ ನಮ್ಮ ಕಷ್ಟಗಳು ಬೇಗನೆ ತೀರೋಗುತ್ತೆ ಅಂದರೆ ನಾವು ಯಾವ ದಿನ ಮಾಡಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅದರಿಂದ ನಮಗೆ ಅದ್ಭುತವಾದ ಒಂದು ಈ ಸಂಖ್ಯೆಗಳು ತ್ರಿಬಲ್ ಸೆವೆನ್ ಅನ್ನೋದು ಯಾವ ಥರ ಕನೆಕ್ಟ್ ಆಗಿದೆ ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ತೀನಿ ಈ ಮಂಗಳವಾರ ನಮಗೆ ಅಷ್ಟಮಿ ಬಂದಿರೋದು ಸಂಜೆ ನೀವು ಏಳು ಗಂಟೆ ಐವತ್ತೆಂಟು ನಿಮಿಷದ ಒಳಗಡೆ ಈ ಒಂದು ಪರಿಹಾರನ ನಾನಿಲ್ಲಿ ತೋರಿಸುವಂಥ ಪರಿಹಾರನ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ಅದು ಎಂಟು ಗಂಟೆ ದಾಟಬಾರ್ದು ನಮಗೆ ತ್ರಿಬಲ್ ಸೆವೆನ್ ಅನ್ನೋದು ಒಂದು ಏಂಜಲ್ ನಂಬರ್ ಆಗಿರೋದ್ರಿಂದ ಆ ಒಂದು ಸಮಯಕ್ಕೆ ಮಾಡಿಕೊಳ್ಳೋದ್ರಿಂದ ಅದ್ಭುತಗಳು ಅನ್ನೋದು ನಡೆಯುತ್ತೆ ಅದಕ್ಕೋಸ್ಕರ ನೋಡಿ ಈ ಅಷ್ಟಮಿ ದಿನ ನೀವು ಸಾಧ್ಯವಾದರೆ ವಾರಾಹಿ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಳಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನೋರು ಹೆಣ್ಣು ಮಕ್ಕಳಿಗೆ ಏನಾದರೂ ಪೀರಿಯಡ್ಸ್ ಟೈಮ್ ಆಗಿದ್ದರೆ ನಾವು ಮಾಡ್ಕೊಳ್ಳೋದಕ್ಕಾಗಲ್ವಾ ಅನ್ನೋರಿಗೂ ಕೂಡ ಇಲ್ಲಿ ಪರಿಹಾರ ಇದೆ ಸ್ನೇಹಿತರೆ ತಪ್ಪದೇ ಈ ಒಂದು ಏಂಜಲ್ ನಂಬರ್ನ ನೀವು ಎಲ್ಲೇ ಕೂತ್ಕೊಂಡಾದ್ರೂ ನಾನು ಹೇಳಿರುವಂಥ ಸಮಯಕ್ಕೆ ಬರ್ಕೊಂಡ್ರೆ ತುಂಬ ಒಳ್ಳೆಯದು ದೇವ್ರ ಮನೆಗೆ ಅಷ್ಟೇ ನಾವು ಆವಾಗ ದೇವ್ರನ್ನ ಮುಟ್ಟಬಾರ್ದು ಪೂಜೆ ಮಾಡಬಾರ್ದು ಅನ್ನೋದಕ್ಕಷ್ಟೇ ಆದರೆ ಈ ಒಂದು ಏಂಜಲ್ ನಂಬರು ನಮಗೆ ಯೂನಿವರ್ಸಲ್ಲಿ ಅದ್ಭುತಗಳೇ ಇರೋದರಿಂದ ಆ ಒಂದು ಸಂಖ್ಯೆಗಳನ್ನ ನಾವು ಬರ್ಕೊಳ್ಳೋದ್ರಿಂದ ತಪ್ಪಿ ಏನೂ ಇಲ್ಲ ನೀವು ಬರ್ಕೊಳ್ಬೋದು ಹೆಣ್ಮಕ್ಳು ಯಾರಾದರೂ ಪೀರಿಯಡ್ಸ್ ಆಗಿದ್ರೆ ನಾವು ಮಾಡಿಕೊಳ್ಬೇಕು ನಮಗೂ ತೊಂದರೆ ಇದೆ ಅನ್ನೋರಿಗೆ ತಪ್ಪದೇ ಮಾಡ್ಕೊಳ್ಳಿ ನೋಡಿ ಈಗ ಈ ಒಂದು ಅನುಷ್ಠಾನನ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋದು ನಾನು ಹೇಳ್ತೀನಿ ನೀವು ಸಾಧ್ಯವಾದರೆ ನಿಂಬೆ ಹಣ್ಣಿನ ಮೇಲೆ ಈ ನಂಬರ್ಸನ್ನ ಬರ್ಕೊಂಡು ದೇವ್ರ ಮನೆಯಲ್ಲಿ ಫೋಟೋ ಇಲ್ವಾ ವಿಗ್ರಹ ಇಲ್ವಾ ತೊಂದರೆ ಏನೂ ಇಲ್ಲ ವಾರಾಹಿ ದೇವಿನ ಮನಸಲ್ಲೇ ನೆನೆಸಿಕೊಳ್ತಾ ಈ ಒಂದು ಕಾರ್ಯನ ಮಾಡಿ ಯಾವ ಥರ ದೀಪ ಹಚ್ಚೋದು ದೀಪ ಹಚ್ಚಿಬಿಟ್ಟು ದೀಪದಲ್ಲೇ ನಾವು ವಾರಾಹಿ ತಾಯಿನ ಕಾಣೋದು ಸ್ನೇಹಿತರೆ ಇನ್ನೇನು ಫೋಟೋ ವಿಗ್ರಹ ಬೇಡ ಆ ದೇವ ಅಂದರೆ ದೀಪದ ಮುಂದೆ ನೀವು ನಿಂಬೆ ಹಣ್ಣನ್ನು ತಗೊಂಡು ಬಂದು ಒಂದು ನಿಂಬೆ ಹಣ್ಣನ್ನು ತಗೊಂಡು ಬಂದು ತ್ರಿಬಲ್ ಸೆವೆನ್ ಅಂತ ಬರೆದುಬಿಟ್ಟು ನಿಮಗೆ ಯಾವುದಾದ್ರೂ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದ್ದರೆ ನಮಗೆ ಸ್ವಂತ ಮನೆ ಆಗಿದೆ ಅಂದ್ಕೊಳ್ಳಿ ದುಡ್ಡು ನಿಮಗೆ ಬರಬೇಕಾಗಿದೆ ಅಂತ ಏನಾದರೂ ಇದ್ದರೆ ನಮಗೆ ದುಡ್ಡು ಬಂದಿದೆ ಈ ಥರ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ ಸಕಾರಾತ್ಮಕವಾಗಿ ಹೇಳ್ಕೊಳ್ಳೋದ್ರಿಂದ ಹಾಗೆ ನಮ್ಮ ಯೋಚನೆಗಳು ಕೂಡ ಸಕಾರಾತ್ಮಕವಾಗಿ ಇರೋದರಿಂದ ನಮಗೆ ಎಷ್ಟೇ ಕಷ್ಟ ಇದ್ರೂ ನಾವು ತುಂಬ ಒಂದು ಚಿಕ್ಕ ಅನುಷ್ಠಾನಗಳು ಮಾಡ್ಕೊಳ್ಳೋದ್ರಿಂದ ಕೂಡ ದೊಡ್ಡ ಪರಿವರ್ತನೆ ಅನ್ನೋದು ಇರುತ್ತೆ ಸ್ನೇಹಿತರೆ ಅದರಿಂದ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಪಾಸಿಟಿವ್ ಆಗಿ ನೀವು ಈ ಒಂದು ಅನುಷ್ಠಾನನ ಮಾಡ್ಕೊಳ್ಳಿ ರಾತ್ರಿ ಏಳು ಗಂಟೆ ಐವತ್ತೆಂಟು ನಿಮಿಷದ ಒಳಗಡೆ ನಿಂಬೆ ಹಣ್ಣಿನ ಮೇಲೆ ಈ ರೀತಿ ಬರ್ಕೊಳ್ಳಿ ನಿಮಗೆ ನಿಂಬೆ ಹಣ್ಣಿನ ಮೇಲೆ ಬರ್ಕೊಂಡು ಈ ರೀತಿ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂದರೆ ನ ಈ ಒಂದು ಬೀಜ ಮಂತ್ರಗಳಿಗೆಲ್ಲೂ ತಾಯಿಗೋಸ್ಕರ ಒಂದು ಬುಕ್ಕನ್ನು ಇಟ್ಕೊಂಡುಬಿಡಿ ತುಂಬ ಒಳ್ಳೆಯದೇ ಆ ಬುಕ್ಕಲ್ಲಿ ನೀವು ಆ ನಂಬರ್ಸ್ನ ಇಲ್ಲಿ ತೋರಿಸ್ತೀನಿ ಅದನ್ನ ಬರ್ಕೊಂಡು ಅದ್ರ ಕೆಳಗಡೆ ನೀವು ಒಂದು ಏಳು ಸಾರಿ ಬರ್ಕೊಳ್ಬೇಕಾಗುತ್ತೆ ಅಂದರೆ ನಿಮಗೆ ತುಂಬ ಆರೋಗ್ಯ ಹದಗೆಟ್ಟಿದೆ ಅಂದರೆ ತುಂಬ ಆರೋಗ್ಯ ಸುಧಾರಣೆ ಆಗಿದೆ ಈ ರೀತಿ ಬರ್ಕೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ಕೋರ್ಟು ಕಚೇರಿಗಳಿಗೆ ವಿವಾದಗಳು ಅಂದರೆ ಆಸ್ತಿ ವಿಚಾರಗಳೇನಾದರೂ ವಿವಾದಗಳಲ್ಲಿದ್ದರೆ ನಮ್ಮ ಆಸ್ತಿ ನಮಗೆ ಸಿಕ್ಕಿದೆ ಈ ರೀತಿ ಪಾಸಿಟಿವ್ ಆಗಿ ನೀವು ಆ ತ್ರಿಬಲ್ ಸವೆನ್ ಅಂತ ಬರೆದು ಆದಮೇಲೆ ಒಂದು ಏಳು ಸಾರಿ ನಿಮ್ಮ ಕಷ್ಟನೇ ಆಗಲಿ ನಿಮ್ಮ ಒಂದು ಕೋರಿಕೆನೇ ಆಗಲಿ ಅದರಲ್ಲಿ ಸಕಾರಾತ್ಮಕವಾಗಿ ಬರ್ಕೊಂಡು ಅದನ್ನು ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿರ್ತೀರಲ್ವ ಅಲ್ಲೇ ಇಟ್ಬಿಡಿ ಬುಕ್ಕು ಇದ್ದರೆ ತುಂಬ ಒಳ್ಳೆಯದು ಆ ಬುಕ್ಕಲ್ಲೇ ಎಲ್ಲ ಒಂದು ಸ ನಾವು ಈ ಬೀಜ ಮಂತ್ರಗಳನ್ನ ಈ ಮುದ್ರೆಗಳು ಇದು ಹೇಳ್ಕೊಳ್ಳುವಾಗ ಬರ್ಕೊಳ್ಳುವಾಗ ತುಂಬ ಉಪಯೋಗ ಆಗುತ್ತೆ ಆದ ಕಾರಣ ಎಲ್ಲೂ ನಾವು ತಪ್ಪಿಸದೆ ಅದನ್ನು ಕಳ್ದಾಕ್ಕೊಳ್ದೆ ದೇವ್ರ ಮನೆಯಲ್ಲಿಟ್ಟರೆ ತುಂಬ ಒಳ್ಳೆಯದು ಯಾಕಂದರೆ ಈ ನಾವು ಈ ಚೀಟಿನಲ್ಲೆಲ್ಲ ಬರೆದ್ರೆ ಅದು ತಪ್ಪೋಗೋ ಚಾನ್ಸ್ ಇರುತ್ತೆ ಆದ ಕಾರಣ ಈ ರೀತಿ ಒಂದು ಬುಕ್ ಇಟ್ಬಿಡಿ ತುಂಬ ಒಳ್ಳೆಯದಾಗುತ್ತೆ ಈಗ ಈ ತ್ರಿಬಲ್ ಸೆವೆನ್ ಯಾವ ಥರ ಬರುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ದಿನ ಇಪ್ಪತ್ತೈದು ಏಳು ಎರಡು ಸಾವಿರದ ಮೂರು ಆಗಿರೋದ್ರಿಂದ ಎರಡು ಪ್ಲಸ್ ಐದು ಏಳು ನೋಡಿ ಏಳನೇ ತಿಂಗಳಾಗಿರೋದ್ರಿಂದ ಏಳು ಅಲ್ಲಿ ಬಂತಾ ಎ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಪ್ಲಸ್ ಎರಡು ಪ್ಲಸ್ ಮೂರು ಎಷ್ಟಾಯಿತು ಸೆವೆನ್ನು ತ್ರಿಬಲ್ ಸೆವೆನ್ ಅಲ್ಲಿ ಬಂತು ಸ್ನೇಹಿತರೆ ನೋಡಿ ಈ ದಿನಕ್ಕೆ ಹಾಗೂ ಈ ತ್ರಿಬಲ್ ಸೆವೆನ್ಗೆ ತುಂಬ ಕನೆಕ್ಟ್ ಆಗಿದೆ ಅದರಿಂದ ಈ ಏಂಜಲ್ ನಂಬರ್ನ ತಪ್ಪದೇ ನೀವು ನಿಂಬೆ ಹಣ್ಣಿನ ಅನುಷ್ಠಾನದಲ್ಲಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ವೈಟ್ ಪೇಜಲ್ಲಿ ಬರೆದು ಬಿಟ್ಟಾದ್ರೂ ನಿಮ್ಮ ಕೋರಿಕೆಗಳನ್ನ ಕೇಳಿಕೊಂಡು ಈ ದಿನ ಮಾಡ್ಕೊಳ್ಳಿ ತುಂಬ ವಿಶೇಷವಾಗಿ ಇರುತ್ತೆ ಆ ಒಂದು ಚೀಟಿನ ಹಾಗೇ ಬಿಡಿ ನಿಮಗೆ ಇದು ಆದಮೇಲೆ ಈ ಒಂದು ಕೋರಿಕೆ ನಿಮಗೆ ಆಯಿತು ಅನ್ನುವ ಸಮಯಕ್ಕೆ ನೀವು ಮನೇನಲ್ಲಿ ಏನಾದರೂ ಸಾಂಬ್ರಾಣಿ ಹಾಕಿದಾಗ ಅದಕ್ಕೆ ಈ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಅದನ್ನು ಅದರೊಳಗಡೆ ಹಾಕಿ ಇಷ್ಟೇ ಸ್ನೇಹಿತರೆ ಇಷ್ಟೇ ಸರಳವಾಗಿ ನೀವು ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲೂ ಕಷ್ಟಗಳು ಹೋಗಿ ಒಳ್ಳೆಯ ದಿನಗಳು ಬರಲಿ ಅನ್ನೋದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದ